ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್. ಹಾಯ್ ಫ್ರೆಂಡ್ಸ್, ಇದೊಂದು ಬ್ಯಾಕ್ ಡಿಸೈನ್ದು. ಫಸ್ಟ್ಗೆ ನಾನು ಕ್ಯಾನ್ವಸ್ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಇಲ್ಲಿ ಮಾರ್ಕ್ ಮಾಡಿದ್ದೆ ಆಲ್ರೆಡಿ ಬ್ಲೌಸ್ ಮೇಲೆ, ಬ್ಲೌಸ್ ಕಟ್ಟಿಂಗ್ ಲೈನಿಂಗ್ ಮೇಲೆ. ಅದನ್ನು ಹೇಗಿದೆ ಆ ಶೇಪಲ್ಲಿ ನಾನು ಇವಾಗ ಲೈನಿಂಗ್ ಇದು ಕ್ಯಾನ್ವಸ್ನ ಕಟ್ ಮಾಡ್ಕೋಬೇಕು. ಅದನ್ನು ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಫಸ್ಟೇ ಬೇಕಾದ ಆ ರೀತಿ ಮಾರ್ಕ್ ಮಾಡ್ಕೋಬೋದು, ಇಲ್ಲ ಕ್ಯಾನ್ವಸ್ ಮೇಲೂ ಮಾಡ್ಕೋಬೋದು. ಕ್ಯಾನ್ವಸ್ ಎಷ್ಟು ಬೇಕೋ ಅದಕ್ಕೆ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿ ಆ ಥರ ಏನು ಬೇಡ, ಒಂದು ಲೆವೆಲ್ಗೆ ನಾವು ಎಷ್ಟು ಮಾರ್ಜಿನ್ ತೊಗೊಂಡು ಕಟ್ ಮಾಡ್ಕೋತೀವಿ ಅಷ್ಟಾದರೆ ಸಾಕು. ನೋಡಿ, ನಾನು ತೊಗೊಂಡಿದ್ದೀನಿ ಅಷ್ಟು ನೋಡಿಕೊಂಡು. ಇವಾಗ ಅದಕ್ಕೆ ಕರೆಕ್ಟಾಗಿ ನಾವು ಏನು ಶೇಪ್ ತೊಗೊಂಡಿದ್ದೀವಲ್ಲ ಆ ಶೇಪ್ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಇಟ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು. ಮಾರ್ಕಿಂಗ್ ಪೀಸಲ್ಲಿ ಇಲ್ಲ ಪೆನ್ನಲ್ಲಿ ಯಾವ ರೀತಿ ಆಗುತ್ತೆ ಅದರಲ್ಲಿ ಮಾರ್ಕ್ ಮಾಡ್ಕೋಬೇಕು. ನಾನು ಏನು ಶೇಪ್ ಡಿಸೈನ್ ಮಾಡಿದ್ದೀನಿ ಇವಾಗ ಈ ಥರ ಶೇಪಲ್ಲಿ ಡಿಸೈನ್ ಬರುತ್ತೆ. ಇಲ್ಲಿಗೆ ನಾವು ಪ್ಯಾಚ್ ವರ್ಕ್ ಮಾಡಬೇಕು ಕೆಳಗಡೆ, ಮತ್ತು ಕಂಕ್ಳ ಹತ್ರ ಕೆಳಗಡೆ ಅಲ್ಲಿ ರೌಂಡಾಗಿ ಅದು ನಾವು ಎಕ್ಸ್ಟ್ರಾ ಸೀರೆ ಕಲರ್ನ ಪೀಸ್ ಕೊಟ್ಟು ಡಿಸೈನ್ ಮಾಡಬೇಕು. ನಾನು ಇದರಲ್ಲಿ ಪೆನ್ನಲ್ಲೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ರೀತಿ ಇಟ್ಕೊಂಡ್ಬಿಟ್ಟು ಇವಾಗ ಇಲ್ಲೇನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅದೇ ಅದ್ರ ಮಾರ್ಕ್ ಮೇಲೆ ನಾನು ಇಲ್ಲಿ ಡ್ರಾಯಿಂಗ್ ಮಾಡ್ಕೋತಾ ಇದ್ದೀನಿ ನೋಡಿ ಕ್ಯಾನ್ವಸ್ ಮೇಲೆ ಪೆನ್ನಲ್ಲಿ. ಆ ರೀತಿ ಅಲ್ಲಿ ಏನು ನಾನು ಇವಾಗ ಆಲ್ರೆಡಿ ಮಾರ್ಕಿಂಗ್ ಪೀಸಲ್ಲಿ ನಾನು ಲೈನಿಂಗ್ ಮೇಲೆ ಮಾಡಿದ್ದೀನಿ ಅದೇ ಮಾರ್ಕಿಂಗ್ನ ಇವಾಗ ಕ್ಯಾನ್ವಸ್ ಮೇಲೆ ಪೆನ್ನಲ್ಲಿ ಮಾಡ್ಕೋತಾ ಇದ್ದೀನಿ. ಅದೇನು ಮಾರ್ಕ್ ಇದೆ ಆ ಮಾರ್ಕು ಈ ಕಡೆ ಮಾಡ್ಕೊಂಡ್ಮೇಲೆ ಅದನ್ನು ಆ ಕಡೆಗೂ ಅದೇ ರೀತಿಯೇ ಮಾಡ್ಕೋಬೋದು. ಒಂದು ಕಡೆ ಮಾಡ್ಕೊಳ್ಳಿ ಫಸ್ಟ್ಗೆ, ಮಧ್ಯೆ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಮಧ್ಯೆ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸೈಡೂ ಸೇಮ್ ಅದೇ ರೀತಿಯೇ ಮಾಡ್ಕೊಂಡ್ರೆ ಸಾಕು. ಮಾಡಿಕೊಂಡು ಕಟ್ ಮಾಡೋಕೆ ಹೋಗ್ಬಾರ್ದು, ಲೈನಿಂಗ್ ಮೇಲೆ ಇಟ್ಟು ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡ್ಕೋಬೇಕು. ಕಟ್ ಮಾಡೋಕ್ಕೆ ಮುಂಚೆ ಆ ರೀತಿ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಆಮೇಲೆ ಫಿನಿಷಿಂಗ್ ಬರುತ್ತೆ, ಒಂಚೂರು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗೋದಿಲ್ಲ. ಅದೇನು ನಾವು ಮಾರ್ಕ್ ಮಾಡಿರ್ತೀವಿ ಅದೇ ಸ್ಟಿಚಿಂಗ್ ಬರುತ್ತೆ ನೋಡಿ. ಇವಾಗ ಎರಡು ಕಡೆಯೂ ನಾನು ಅದೇ ರೀತಿಯೇ ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಎರಡು ಕಡೆಯೂ ಬರುತ್ತೆ ಮಾರ್ಕು ಅದೇ ರೀತಿಯೇ. ನಾವು ಏನು ಪಾಟ್ ನೆಕ್ಕಲ್ಲಿ ಅದು ಶೇಪ್ ಬಂದಿದೆ ಅದೇ ಶೇಪ್ ಬರುತ್ತೆ. ಇವಾಗ ಇದನ್ನು ನಾನು ಎರಡು ಕಡೆಯೂ ಮಾಡಿದೆ ನೋಡಿ. ಈ ರೀತಿ ಒಂದು ಕಡೆ ಮಾಡ್ಕೊಂಡಿರೋದನ್ನು ಇನ್ನೊಂದು ಕಡೆ ಈ ಥರ ಸ್ವಲ್ಪ ಟಿಪ್ ಮಾಡಿದ್ರೆ ಅದು ಆ ಕಡೆ ಈ ಕಡೆ ಎರಡು ಕಡೆಯೂ ಮಾರ್ಕ್ ಆಗುತ್ತೆ. ಇವಾಗ ಅದನ್ನು ತೊಗೊಂಡ್ಬಿಟ್ಟು ನಾವು ಇವಾಗ ಲೈನಿಂಗ್ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ಮಧ್ಯ ಮತ್ತು ಮಾರ್ಕ್ ಮಾಡ್ಕೊಂಬಿಡಿ ಮಧ್ಯ ಮೇಲೆ, ಆಮೇಲೆ ಈ ಕಡೆ ಸೈಡು ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇರುತ್ತೆ, ಅದ್ರ ಮೇಲೆ ಮಾರ್ಕ್ ಮಾಡ್ಕೊಂಬಿಟ್ರೆ ನೀಟಾಗಿ ಕಾಣಿಸುತ್ತೆ. ಈ ರೀತಿ ಮಾಡ್ಕೊಂಬಿಟ್ಟು ನೋಡಿ, ಇವಾಗ ಒಂಥರ ಪಾಟ್ ಶೇಪಲ್ಲಿದೆ. ಇವಾಗ ಇದನ್ನು ಎಕ್ಸ್ಟ್ರಾ ನಮ್ಗೆ ಎಷ್ಟು ಬಟ್ಟೆ ಬೇಕಷ್ಟಕ್ಕೆ ಎಕ್ಸ್ಟ್ರಾ ಮಾರ್ಕಿಂಗ್ ಏನು ಬಿಟ್ಟಿದೆ ಅದರಿಂದ ಒಂದು ಇಂಚು ಒಂದೂವರೆ ಇಂಚಿಗೆ ಕಟ್ ಮಾಡ್ಕೊಂಬಿಡಿ. ಅದನ್ನು ಕಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ನಾವು ಲೈನಿಂಗ್ ಮೇಲೆ ಸ್ಟಿಚ್ ಮಾಡೋದು. ಅವಾಗಾದರೆ ಲೈನಿಂಗ್ ಪೀಸ್ ತೊಗೊಂಡು ಸ್ಟಿಚ್ ಮಾಡ್ತೀವಿ. ಇವಾಗ ಏನೆಲ್ಲ ಲೈನಿಂಗ್ ಸ್ಟಿಚ್ ಮಾಡಿದ್ರೆ ಸಾಕು, ಲೈನಿಂಗ್ ಸ್ಟಿಚ್ ಮಾಡಿ ಮಾಮೂಲಿ ಬ್ಲೌಸ್ ಬ್ಲೌಸ್ ಪೀಸ್ ಮೇಲಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ನೋಡಿ. ಇವಾಗ ಲೈನಿಂಗ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನಾನು. ಅದೇನು ಶೇಪ್ ಇದೆ ಅದೇ ಶೇಪಲ್ಲಿ, ಇದು ಒಳಗಡೆ ಹೋಗುತ್ತೆ ಕ್ಯಾನ್ವಸ್ ಇರೋದು ಒಳಗಡೆ ಹೋಗಬೇಕು. ನಾವು ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಅದನ್ನು ನಾವು ಮತ್ತೆ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡಿಕೊಂಡು ಅದು ಕ್ಯಾನ್ವಸ್ನ ಇದು ಕ್ಯಾನ್ವಸ್ ಸ್ಟಿಚ್ ಮಾಡಿರೋದು ಒಳಗಡೆ ಹೋಗಬೇಕು. ಆ ರೀತಿ ಮಾಡ್ಕೋಬೇಕು. ಮತ್ತು ನಾನು ಇನ್ನೊಂದು ಕಡೆಯೂ ಸ್ಟಿಚ್ ಹಾಕೊಂಡ್ಬಿಡ್ತೀನಿ. ಸ್ಟಿಚ್ ಹಾಕಿದ್ರು ಆಗುತ್ತೆ, ಪರವಾಗಿಲ್ಲ, ಹಾಕ್ತಿದ್ರು. ಆದರೆ ನಾನು ಸ್ಟಿಚ್ ಹಾಕ್ಬಿಡ್ತಾ ಇದ್ದೀನಿ ಎರಡು ಕಡೆಯೂ. ಇವಾಗ ನೋಡಿ, ಇದ್ರ ಮೇಲೆ ಸ್ಟಿಚ್ ಹಾಕೊಂಡು ಪಿನ್ ಎಲ್ಲ ತೆಗ್ದಿದ್ದೀನಿ. ಇವಾಗ ಬ್ಲೌಸ್ ಪೀಸ್ ಇಟ್ಕೋಬೇಕು. ಬ್ಲೌಸ್ ಪೀಸ್ ಇಟ್ಕೊಂಡು ಅದು ಇನ್ ಔಟ್ ಆಗೋ ಥರ, ಇವಾಗ ನಾವು ಕ್ಯಾನ್ವಸ್ ಏನಿದ್ರು ಒಳಗಡೆ ಹೋಗಬೇಕು, ಒಂದೊಂದ್ಸಲ ಮೇಲೆ ಬಂದ್ಬಿಡುತ್ತೆ. ನೋಡಿಕೊಂಡು ಇಟ್ಕೊಳ್ಳಿ, ಕರೆಕ್ಟಾಗಿ ಇಟ್ಕೊಳ್ಳಿ. ಇದು ಬಾಟ್ರ್ ಇರೋದ್ರಿಂದ ಆ ಕಡೆ ಈ ಕಡೆ ಏರುಪೇರು ಆಗುತ್ತೆ. ನಾನು ಕೆಳಗಡೆನೂ ಇನ್ನೌಟು, ಮೇಲ್ಗಡೆನೂ ಇನ್ನೌಟ್ ಮಾಡಿಬಿಡ್ತೀನಿ. ಹಾಗಾಗಿ ಈ ಪಿನ್ ಹಾಕ್ಕೊಂಬಿಟ್ಟು ನೀಟಾಗಿ ಅದೇನು ನಾನು ಮಾರ್ಕಿಂಗಲ್ಲಿ ಕ್ಯಾನ್ವಸ್ ಕಟ್ ಮಾಡಿದ್ದೀನಲ್ಲ ಅದೇ ಶೇಪಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಅವಾಗ ನೀಟಾಗಿ ಬರುತ್ತೆ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ನೋಡಿ, ಕರೆಕ್ಟಾಗಿ ನನ್ನ ಪಿನ್ಗಳೆಲ್ಲ ಹಾಕ್ಕೊಂಬಿಟ್ಟು ಕರೆಕ್ಟಾಗಿ ಏನು ಮಾರ್ಕ್ ಮಾಡಿದ್ದೀನಲ್ವಾ ಅದೇ ಮಾರ್ಕಿಂಗಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದೇ ರೀತಿಯೇ ಅದು ಏನು ಮಾರ್ಕಿಂಗ್ ಇದೆ ಅದರಲ್ಲೇ ಸ್ಟಿಚ್ ಮಾಡ್ಕೋಬೇಕು. ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗೋದಿಲ್ಲ. ಅವಾಗ ಇವಾಗ ಲೈನಿಂಗ್ ಪೀಸು, ಕ್ಯಾನ್ವಸ್ಸು ಮತ್ತು ಬ್ಲೌಸ್ ಪೀಸು ಮೂರು ಇದೆ. ಇವಾಗ ಇದನ್ನು ಕಟ್ ಮಾಡಿಬಿಟ್ಟು ತೆಗೆದುಬಿಟ್ಟು ಇನ್ ಔಟ್ ಮಾಡೋದು. ಅವಾಗ ಏನಾಗುತ್ತೆ, ಕ್ಯಾನ್ವಸ್ಸು ಒಳಗಡೆ ಹೋಗುತ್ತೆ, ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನಾವು ಮೇಲ್ಗಡೆ ಡಿಸೈನ್ ಮಾಡಿದಾಗ ಇನ್ನೂ ಸ್ಟಿಫಾಗಿ ಕೂರುತ್ತೆ. ಹಾಗಾಗಿ ಈ ರೀತಿ ಕ್ಯಾನ್ವಸ್ನ ನೀವು ಬೇಕು ಅಂದರೆ ಸ್ಟಿಚ್ ಮಾಡ್ಕೋಬೋದು. ಇಲ್ಲ ಕ್ಯಾನ್ವಸ್ ಇಲ್ಲ ಅಂದ್ರೂ ನೀವು ಹಾಗೇನು ಡಿಸೈನ್ನ ಡ್ರಾ ಮಾಡ್ಕೊಂಡು ಮಾಡ್ಬೋದು. ಆದರೆ ನಾವು ಮೇಲ್ಗಡೆ ಡಿಸೈನ್ ಮಾಡ್ತೀವಲ್ಲ, ಸ್ಟಿಫಾಗಿ ಕೂತ್ಕೊಳ್ಳಿ ಅನ್ನೋದಕ್ಕೋಸ್ಕರ ಇದು ಕ್ಯಾನ್ವಸ್ ಇಟ್ಟರೆ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ, ಸ್ಟಿಫಾಗಿರುತ್ತೆ. ಅದಕ್ಕೋಸ್ಕರ ಕ್ಯಾನ್ವಸ್ ಹಾಕೋದು. ಕ್ಯಾನ್ವಸ್ ಇಲ್ಲಾಂದ್ರೂ ಏನು ಪರವಾಗಿಲ್ಲ, ಬೇಕಂದರೆ ಅದೇ ಶೇಪಲ್ಲಿ ಸ್ಟಿಚ್ ಮಾಡಿಕೊಂಡು ಮಾಮೂಲಿ ಇದೇ ರೀತಿಯೇ ಇನ್ ಔಟ್ ಮಾಡಿಕೊಂಡು ಆಮೇಲೆ ಮೇಲ್ಗಡೆ ಡಿಸೈನ್ನ ಡ್ರಾ ಮಾಡ್ಕೋಬೋದು. ಏನು ಪ್ರಾಬ್ಲಮ್ ಆಗೋದಿಲ್ಲ. ಇದರ ಕ್ಯಾನ್ವಸ್ ಹಾಕಿಲ್ಲ ಈ ರೀತಿ ನೋಡಿ, ಆರಾಮಾಗಿ ನ್ಯಾಚ್ ಹಾಕೋಬೇಕು ಕರೆಕ್ಟಾಗಿ ಮೂಲೆ ಮೂಲೆಯಲ್ಲಿ ನ್ಯಾಚ್ ಹಾಕ್ಕೊಂಬಿಟ್ಟು ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ನೀಟಾಗಿ ಬಂತು ಮೇಲೊಂದು ಪಾಯಿಂಟ್ ಒಳಗೆ ಹಾಕ್ಕೊಂಬಿಡಿ.
ಪಾಯಿಂಟ್ ಒಳಗೆ ಹಾಕಿ ಮತ್ತೆ ಸುತ್ತನೂ ಸ್ಟಿಚ್ ಹಾಕೊಂಡ್ಬಿಡ್ಬೇಕು. ಯಾಕೆಂದರೆ ಆ ಕಡೆ ಈ ಕಡೆ ಎಲ್ಲ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಲ್ಲ, ಸ್ಟಿಚ್ ಹಾಕೊಂಡ್ಬಿಟ್ಟು ಅದು ಎಕ್ಸ್ಟ್ರಾ ಬಟ್ಟೆನ ತೆಗಿಬೇಕಾಗುತ್ತೆ. ನೀವು ಯಾವುದೇ ಬ್ಲೌಸ್ ಆದರೂ ಅಷ್ಟೇ, 1 ಇಂಚ್ ಎಕ್ಸ್ಟ್ರಾ ಬಿಟ್ಟೆ ತೊಗೋಬೇಕು. ಯಾಕಂದರೆ ನಾವು ಎಕ್ಸ್ಟ್ರಾ ಸ್ಟಿಚಿಂಗ್ ಲೈನಿಂಗ್ ಸ್ಟಿಚ್ ಆದಮೇಲೆ ಆ ಕಡೆ ಈ ಕಡೆ ಸ್ವಲ್ಪ ಎಳ್ಕೊಳ್ಳುತ್ತೆ, ಹೆಚ್ಚು ಕಮ್ಮಿ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಒಂಚೂರು ನಾವು ಕಟ್ಟಿಂಗ್ ಮಾಡುವಾಗಲೇ ಬ್ಲೌಸ್ ಪೀಸ್ನ ಸ್ವಲ್ಪ ಜಾಸ್ತಿ ಬಿಟ್ಟು ಮಾಡ್ಕೋಬೇಕು. ಒಬ್ಬೊಬ್ಬರು ನೀಟಾಗಿ ಐರನ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಏನೂ ಆಗೋಲ್ಲ, ಇಲ್ಲ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಚಾನ್ಸ್ ಇರುತ್ತೆ. ನೋಡಿ, ಈ ರೀತಿ ನಾನು ಆರಾಮಾಗಿ ಕಟ್ ಮಾಡ್ಕೊಂಡು, ಇವಾಗ ಮತ್ತೆ ಕ್ಯಾನ್ವಸಲ್ಲಿ ಈ ಕಡೆ ನಾವು ಅಂಕಲ್ ಹತ್ರ ಬರುತ್ತಲ್ಲ ಡಿಸೈನ್ಗೆ ನಾವು ಕಟ್ ಮಾಡ್ಕೋಬೇಕು. ಮತ್ತು ಕೆಳಗಡೆ ಎರಡಕ್ಕೂ ಕ್ಯಾನ್ವಸ್ನ ಕಟ್ ಮಾಡಿಕೊಂಡು ನಾವು ಅದಕ್ಕೆ ಬ್ಲೌಸ್, ಇವಾಗ ನಾವು ಎಕ್ಸ್ಟ್ರಾ ಏನು ಸೀರೆ ಕಲರ್ ತೊಗೊಂಡಿದ್ದೀವಲ್ಲ ಪೀಸ್, ಅದನ್ನ ಇಟ್ಟು ಸ್ಟಿಚ್ ಮಾಡಿ ಬ್ಲೌಸ್ ಮೇಲೆ ಇಟ್ಟು ಸ್ಟಿಚ್ ಮಾಡೋದು ಅಷ್ಟೇನೆ. ಇದು ಆರಾಮಾಗಿ ಮಾಡ್ಬೋದು ಈ ಪ್ಯಾಚ್ ವರ್ಕ್ನ. ಈ ರೀತಿ ಕ್ಯಾನ್ವಸ್ ಇಟ್ಕೊಳ್ಳಿ, ಅದು ಏನು ಶೇಪ್ ಇದೆ ಆ ಶೇಪ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಪೆನ್ನಲ್ಲಿಲ್ಲ ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ ಮಾಡ್ಕೊಂಬಿಟ್ಟು ಇಲ್ಲಿ ನಾವು 3 ರೌಂಡ್ ಹತ್ರ ನ್ಯಾಚ್ ಹಾಕ್ಕೊಂಡಿದ್ದೀವಲ್ಲ, ಅಲ್ಲಿಂದ ಕೆಳಗಡೆ ನಾ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿವರೆಗೂ ಎಷ್ಟು ಬರುತ್ತೆ ಎಷ್ಟು ಇಂಚು ನೋಡ್ಕೋಬೇಕು. ಅಷ್ಟು ಇಂಚನ್ನ ಆರಾಮಾಗಿ ಇಲ್ಲಿಗೆ ತೊಗೋಬೇಕಾಗುತ್ತೆ. ಅಷ್ಟು ಇಂಚು ತೊಗೊಂಡ್ರೆ ಸಾಕು, ಅಲ್ಲಿ ತೊಗೊಂಡು ಮಾರ್ಕ್ ಮಾಡಿಕೊಂಡು ಅಷ್ಟಕ್ಕೆ ಶೇಪ್ ತೊಗೊಂಡು ಕಟ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ಪೆನ್ನಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ. ಇವಾಗ ಮಾರ್ಕ್ ಮಾಡ್ಕೊಂಬಿಟ್ಟು ಇವಾಗ ಇದರಲ್ಲಿ ಟೇಬಲ್ ಅಳತೆ ಮಾಡ್ಕೋಬೇಕು. ಇಲ್ಲಿ ಎಷ್ಟು ಇದೆ ಮೇಲ್ಗಡೆ ನಾವು ಲೈನಿಂಗ್ ಪೀಸು ಅಷ್ಟಕ್ಕೇ ಕ್ಯಾನ್ವಸ್ಸನ್ನು ಮಾರ್ಕ್ ಮಾಡಿ ಅಲ್ಲಿ ನೀವು ಏನು ಶೇಪ್ ತೊಗೊಂಡಿದ್ದೀವಲ್ಲ ಆ ಶೇಪ್ಗೆ ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡಿಕೊಂಡು ಅದು ಕಟ್ ಮಾಡ್ಕೋಬೇಕು ನೀಟಾಗಿ ಆ ಶೇಪ್ ಹೇಗಿದೆ ಆ ಶೇಪಲ್ಲಿ. ಆಮೇಲೆ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿ ನ್ಯಾಚ್ ಹತ್ರ ನೀಟಾಗಿ ನ್ಯಾಚ್ ಹಾಕ್ಕೊಂಡು ನೀಟಾಗಿ ಇಟ್ಕೋಬೇಕು. ನೋಡಿ, ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಅದು ಏನು ಶೇಪ್ ಇದೆ ಆ ಶೇಪ್ಗೆ ಕಟ್ಟಿಂಗ್ ಮಾಡ್ಕೊಳ್ಳಿ. ನೋಡ್ಕೋಬೇಕು, ಒಂದು ಸ್ವಲ್ಪ ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಡ್ರಾಯಿಂಗ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ನೋಡ್ಕೊಂಡು ಡ್ರೈ ಮಾಡ್ಕೊಳ್ಳಿ. ಇವಾಗ ಇದನ್ನು ಸೇಮ್ ಅದೇನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಕಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಏನಿದ್ರು ಬ್ಲೌಸ್ ಪೀಸ್ನ ನಾವು ಏನು ಅಪೋಸಿಟ್ ಕಲರ್ ತೊಗೊಂಡಿರ್ತೀವಲ್ಲ ಅದನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಇದು ಆಲ್ರೆಡಿ ಬ್ಲೌಸ್ ಪೀಸ್ ಇರೋದ್ರಿಂದ ಅದೇನು ತೊಂದರೆ ಆಗೋಲ್ಲ. ಮೇಲೆ ಅದನ್ನು ಇಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಸಾಕು, ಕೆಳಗಡೆ ಏನು ಲೈನಿಂಗ್ ಏನು ಬೇಕಾಗಲ್ಲ, ನಾವು ನೀಟಾಗಿ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರು ಆಗುತ್ತೆ. ಏನಾದರೂ ಇದೊಂದು ಏನಪ್ಪ ಅಂದರೆ ಆ ಕಡೆ ಈ ಕಡೆ ಅಪೋಸಿಟ್ ನೋಡ್ಕೊಳ್ಳಿ ಏನಾಗ್ಬಿಡುತ್ತೆ, ಒಂದೊಂದ್ಸಲ ನಾವು ಹಿಂಗೆ ಇಟ್ಕೊಂಡಾಗ ಒಂದೇ ಕಡೆ ಬಂದ್ಬಿಡುತ್ತೆ, ಅದನ್ನು ಆಪೋಸಿಟೇ ಬರಬೇಕು, ಎರಡೂ ಒಂದೇ ಸೈಡ್ ಬರಬಾರ್ದು, ಆ ಕಡೆ ಒಂದು ಈ ಕಡೆ ಒಂದು ಬರಬೇಕು. ಇದು ಸ್ಟಿಚಿಂಗ್ ಆದಮೇಲೆ ಮತ್ತೆ ನಾವು ಅದನ್ನು ಆ ಕಡೆ ಬಿಚ್ಚಿಬಿಟ್ಟು ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಇದು ಕ್ರಾಸಾಗಿ ಬಂದಿರುತ್ತೆ. ನಾವು ಇನ್ನೊಂದ್ಸಲ ಮಾಡೋಕ್ಕೋದ್ರೆ ಪ್ಯಾಚ್ ಕೊಡಬೇಕಾಗುತ್ತೆ, ಬಟ್ಟೆ ಸಾಕಾಗಲ್ಲ ಇದು. ಹಾಗಾಗಿ ಅದನ್ನು ನೋಡ್ಕೋಬೇಕು ಫಸ್ಟ್ಗೆ, ನಾವು ನ್ಯಾಚ್ ಹಾಕಿರ್ತೀವಲ್ಲ ಆಪೋಸಿಟಾಗಿ ಬರಬೇಕು ಇಲ್ಲ ಮಾರ್ಕ್ ಮಾಡ್ಕೋಬೇಕು ಆ ಕಡೆ ಒಂದು ಈ ಕಡೆ ಒಂದು ಆ ಥರ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಇವಾಗ ನೋಡಿ, ನಾನು ಇದು ಎಕ್ಸ್ಟ್ರಾ ಪೀಸ್ ತೊಗೊಂಡಿದ್ದೀನಿ ಸೀರೆ ಕಲ್ಲರು ತೊಗೊಂಡು, ಇವಾಗ ಇದನ್ನು ಇದೇನಿದೆ ಮಾರ್ಕು ಆ ಮಾರ್ಕಿಗೆ ಕಟ್ ಮಾಡ್ಕೋತಾ ಇದ್ದೀನಿ ಎರಡು ಪೀಸನ್ನು. ಇದು ಕೆಳಗಡೆ ಪೀಸ್ಗೂ ಬೇಕು, ಕೆಳಗಡೆ ಪೀಸ್ಗೂ ಕೊಡ್ತಾ ಇದ್ದೀನಿ ನಾನು ಇದೇ ಕಲ್ಲರ್ನ, ಇಲ್ಲ ನೀವು ಬ್ಲೌಸ್ ಪೀಸ್ ಕೊಟ್ಟರು ನಡೆಯುತ್ತೆ. ಆಮೇಲೆ ಕೆಳಗಡೆ ನಾನು ಪಾಕೆಟ್ ಥರ ಡಿಸೈನ್ ಮಾಡಬೇಕು ಅದಕ್ಕೂ ಬೇಕು ಬಟ್ಟೆ. ಹಾಗಾಗಿ ನಾನು ಇದೊಂದು 1/2 ಮೀಟ್ರ್ ತೊಗೊಂಡಿದ್ದೀನಿ ಬಟ್ಟೆ. ಈಗ ಸ್ವಲ್ಪ ಈ ಥರ ಡಿಸೈನ್ಸ್ಗಳು ಮಾಡಿದಾಗ ಸ್ವಲ್ಪ ಬಟ್ಟೆ ಜಾಸ್ತಿನೇ ಬೇಕಾಗುತ್ತೆ, ಸೀರೆಲ್ಲ 1/2 ಮೀಟ್ರ್ ಕಟ್ ಮಾಡೋಕ್ಕಾಗಲ್ಲ, ಸೀರೆ ತುಂಡ ಆಗ್ಬಿಡುತ್ತೆ. ಹಾಗಾಗಿ ಎಕ್ಸ್ಟ್ರಾ ಪೀಸನ್ನೇ ತೊಗೋಬೇಕಾಗುತ್ತೆ. ನೋಡಿ, ಇದು ಕೆಳಗಡೆ ಡಿಸೈನ್ಗೆ ನಾನು ಇದು ಮಾರ್ಕ್ ಮಾಡ್ಕೋತಾ ಇದ್ದೀನಿ, ಕೆಳಗಡೆನೂ ಡಿಸೈನ್ ಬರುತ್ತೆ. ಆ ಡಿಸೈನ್ಗೆ ಇದು ಕ್ಯಾನ್ವಸ್ ಕಟ್ ಮಾಡಿ ಇಟ್ಕೊಂಬಿಟ್ಟು ಪಾಕೆಟ್ ಥರ ಡಿಸೈನ್ ಮಾಡ್ಕೊಂಬಿಟ್ಟು ಡಿಸೈನ್ನ ಅಟ್ಯಾಚ್ ಮಾಡೋದಷ್ಟೇ, ತುಂಬ ಈಸಿಯಾಗಿ ಮಾಡ್ಕೋಬೋದು, ಇದೇನು ರಿಸ್ಕ್ ಏನಾಗೋದಿಲ್ಲ. ಈ ರೀತಿ ನೋಡಿಕೊಂಡು ಒಟ್ಟಲ್ಲಿ ಕ್ಯಾನ್ವಸ್ಸಲ್ಲಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕ್ಯಾನ್ವಸ್ ಇಟ್ಕೊಂಡು ಆ ಮಾರ್ಕ್ ಏನಿದೆ ಆ ಮಾರ್ಕ್ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ನಾವು ಇವಾಗ ಆಲ್ರೆಡಿ ಇನ್ ಔಟ್ ಮಾಡ್ಕೊಂಡಿದ್ದೀವಲ್ಲ, ಆ ಶೇಪ್ ಹೇಗಿದೆ ಅದೆಲ್ಲಿ ಮಾರ್ಕ್ ಇದೆ ಕ್ರಾಸ್ ಇಲ್ಲಿದೆ ಅಲ್ಲಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ. ಇದು ಒಂದ್ಸಲ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡಿಸ್ಲ ಒಂದು ಐಡಿಯಾ ಬರುತ್ತೆ ನಿಮಗೇ, ಈ ಥರ ಮಾಡ್ಬೋದು ಈ ಥರ ಡಿಸೈನ್ ಮಾಡ್ಬೋದು ಅನ್ನೋದು ಒಂದು ಐಡಿಯಾ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಂಬಿಟ್ಟು ನಿಮಗೆ 1 ಇಂಚ್ ಬೇಕೋ 2 ಇಂಚ್ ಬೇಕೋ ಆ ಥರ ಡಿಸೈನ್ಗೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನಾನು 2 ಇಂಚ್ ಇಟ್ಬಿಟ್ಟಿದ್ದೀನಿ, 1 ಇಂಚ್ ಇಟ್ಟಿದ್ರೆ ಸಾಕಾಗ್ತಿತ್ತು, ಆದರೂ 2 ಇಂಚ್ ಇಟ್ಬಿಟ್ಟಿದ್ದೀನಿ, ದೊಡ್ಡದಾಗಿ ಹೋಗಿದೆ, ಪರವಾಗಿಲ್ಲ. ಆದ್ರೂ ಏನೂ ಇಲ್ಲ, ನೆಕ್ಸ್ಟ್ ಟೈಮ್ ನೀವು ಮಾಡುವಾಗ 1 ಇಂಚ್ಗೆ ಸಾಕು ಅಂದರೆ 1 ಇಂಚ್ಗೆ ಇಟ್ಕೊಳ್ಳಿ. 1 ಇಂಚ್ಗೆ ಸಾಕು ಅನಿಸುತ್ತೆ, ಇದು ಕ್ಯಾನ್ವಸ್ ಕಟ್ ಮಾಡುವಾಗಲೇ ಕರೆಕ್ಟಾಗಿ 1 ಇಂಚ್ಗೆ ಇಲ್ಲ 1.5 ಇಂಚ್ಗೆ ಮಾಡ್ಕೊಳ್ಳಿ. ಆ ಕೆಳಗಡೆ ಪಾಕೆಟ್ ಡಿಸೈನ್ ಇಡೋದ್ರಿಂದ 1 ಇಂಚ್ ಇಲ್ಲ 1.5 ಇಂಚ್ ಆದರೆ ಸಾಕು, ಯಾಕಂದರೆ ಡೀಪ್ ಜಾಸ್ತಿ ಇರೋದಿಲ್ಲ, ಬ್ರಾಡ್ ಆಗಿರ್ತಾವಲ್ಲ ಡಿಸೈನು, ಹಾಗಾಗಿ ಈ ಡಿಸೈನ್ ಕೆಳಗಡೆ ಇಡೋಕ್ಕೆ ಸಾಕಾಗಲ್ಲ. ಹಾಗಾಗಿ 1 ಇಂಚ್ ಇಲ್ಲ 1.5 ಇಂಚ್ಗೆ ಸಾಕಾಗುತ್ತೆ. ನೋಡಿ, ಈ ರೀತಿ ನಾನು ಎಕ್ಸ್ಟ್ರಾ ಪೀಸ್ ತೊಗೊಂಡಿರೋದನ್ನ ಅಟ್ಯಾಚ್ ಮಾಡಿಕೊಂಡು ಸುತ್ತ ಸ್ಟಿಚ್ ಹಾಕೊಂಡ್ಬಿಡ್ಬೇಕು, ಪಿನ್ ಹಾಕ್ಕೊಂಡು. ಈ ರೀತಿ ಸುತ್ತ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಆ ರೀತಿ ಸ್ಟಿಚ್ ಮಾಡ್ಕೋಬೇಕು, ಕೆಳಗಡೆ ಮೇಲೆ ಸ್ಟಿಚ್ ಮಾಡಿಕೊಂಡು ಇದಕ್ಕೆ ಆಪೋಸಿಟಾಗಿ ಬ್ಲೌಸ್ ಪೀಸ್ ಕಲರ್ ಪೈಪಿಂಗ್ನ ನಾನು ಇದಕ್ಕೆ ಪೈಪಿಂಗ್ ಕೊಡ್ತೀನಿ. ಇದಕ್ಕಾಗಿ ಆಮೇಲೆ ಸೈಡಲ್ಲಿ 6 ಕಂಕ್ಳ ಹತ್ರ ತೊಗೊಂಡಿದ್ದೀವಲ್ಲ ಪೀಸ್, ಅದಕ್ಕೂ ಬ್ಲೌಸ್ ಪೀಸ್ ಕಲರ್ದು ಮ್ಯಾಚಿಂಗು
ಪೈಪಿಂಗ್ ಕೊಟ್ಟರೆ ನಾವು ಚೆನ್ನಾಗಿರುತ್ತೆ. ಹಂಗಾಗಿ ಇವಾಗ ಎಕ್ಸ್ಟ್ರಾ ಬಟ್ಟೆ ಏನಿದೆ ಕಟ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ, ಇದೇ ರೀತಿ ಇಲ್ಲೇನೋ ಕಟ್ ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ಕಟ್ ಮಾಡ್ಕೊಂಡು ಇವಾಗ ಇದಕ್ಕೆ ಪೈಪಿಂಗ್ ಕೊಡಬೇಕಾಗುತ್ತೆ. ಪೈಪಿಂಗ್ ಕೊಟ್ಟರೆ ಅದೊಂಥರ ಲುಕ್ ಕಾಣಿಸುತ್ತೆ, ಯಾಕಂದರೆ ಆಪೋಸಿಟ್ ಕಲರಲ್ಲಿ ಇರುತ್ತಲ್ವ. ಹಾಗಾಗಿ ಪೈಪಿಂಗು ಇಲ್ಲನಾ ಅದನ್ನ ಸುಮ್ಮನೆ ಹಂಗೆ ಫೋಲ್ಡ್ ಮಾಡಿ ಒಂಥರ ಡಿಸೈನ್ ಥರ ಮಾಡಿದ್ರು ನಡೆಯುತ್ತೆ ನೋಡಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕೆಳಗಡೆ ನಾವು ಪಾಕೆ ಇದು ಮೇಲ್ಗಡೆ ಪೀಸು ಕಂಕ್ಳ ಥರ ಬರುತ್ತಲ್ಲ ಆ ಪೀಸು ನೋಡ್ಕೋಬೇಕು. ಆ ಕಡೆ ಈ ಕಡೆ ಅಪೋಸಿಟು ಉಲ್ಟಾ ಸೀದಾ ನೋಡಿಕೊಂಡು ಕರೆಕ್ಟಾಗಿ ನೋಡಿ, ಇಲ್ಲಿ ನ್ಯಾಚು ನ್ಯಾಚು ಅಪೋಸಿಟಾಗಿ ಇರಬೇಕು, ಒಂದೇ ಕಡೆ ಬರಬಾರ್ದು. ಆವಾಗಲೇ ಹೇಳ್ದಾಗೆ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಅಷ್ಟೇ ಪಿನ್ ಹಾಕ್ಕೊಂಬಿಟ್ಟು ನೀಟಾಗಿ ಅದೇನು ಶೇಪಾಗಿ ತೊಗೊಂಡಿದ್ದೀವಲ್ಲ ಅದೇ ಶೇಪಲ್ಲಿ ಎರಡು ಕಡೆಯೂ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ಚಿಂಗ್ ಆದಮೇಲೆ ಎಕ್ಸ್ಟ್ರಾ ಬಟ್ಟೆ ತೆಗೆದ್ಬಿಟ್ಟು ಇದಕ್ಕೂ ಅಷ್ಟೇ ಪೈಪಿಂಗ್ ಕೊಡಬೇಕಾಗುತ್ತೆ ನೋಡಿ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು, ಸ್ಟಿಚ್ಚಿಂಗ್ ಮಾಡಿ ಎಕ್ಸ್ಟ್ರಾ ಬಟ್ಟೆ ತೆಗೆದ್ಬಿಟ್ಟು ನೋಡಿಕೊಂಡು ತೆಗಿಬೇಕಾಗುತ್ತೆ. ಫ್ರೆಂಡ್ಸ್, ಇವಾಗ ನಾವು ಬ್ಲೌಸ್ ಪೀಸಲ್ಲಿ ಅಪೋಸಿಟ್ ಕಲರಾಗಿ ಪೈಪಿಂಗ್ ಕೊಡಬೇಕಾಗುತ್ತೆ. ನಾವೇನು ಡಿಸೈನ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಅದಕ್ಕೆ ನಾನು ಬ್ಲೌಸ್ ಪೀಸಲ್ಲಿ ಉಳಿದಿರೋ ಪೀಸಲ್ಲಿ ಕಟ್ ಮಾಡಿಕೊಂಡು ಹಿಂಗೆ ಥರ ಜಾಯಿಂಟ್ ಮಾಡ್ಕೋಬೇಕು. ಒಂದು ಸೀದಾ ಒಂದು ಆಪೋಸಿಟಾಗಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಮತ್ತು ಇದು ನಾನು ಆಲ್ರೆಡಿ ಕಂಕ್ಳ ಹತ್ರ ಡಿಸೈನ್ ಬರುತ್ತಲ್ಲ ಅದಕ್ಕೆ ಇದು ಡಿಸೈನ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಕ್ಯಾನ್ವಸ್ ಮೇಲೆ. ಇವಾಗ ಇದ್ರ ಮೇಲಿಟ್ಟು ಈಗ ಇದನ್ನು ಪೈಪಿಂಗ್ ಥರ ಸ್ಟಿಚ್ ಮಾಡ್ಕೊಳ್ಳೋದು. ನೀವು ಯಾವ್ದು ಆಪೋಸಿಟ್ ಕೊಟ್ಟಿರ್ತೀರಾ ಅದಕ್ಕೆ ಇವಾಗ ಯಾವ ಪೀಸ್ ಸ್ಟಿಚ್ ಮಾಡಿರ್ತೀರಾ ಅದಕ್ಕೆ ಆಪೋಸಿಟಾಗಿ ಸ್ಟಿಚ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲಿ ಇದನ್ನೇ ಅದೇ ಕಲರ್ ಕೊಟ್ಟರೆ ಚೆನ್ನಾಗಿ ಕಾಣಲ್ಲ. ಇವಾಗ ನಾನು ಬ್ಲೌಸ್ ಪೀಸಲ್ಲಿ ಸೀರೆ ಕಲರ್ದು ಪೀಸ್ ತೊಗೊಂಬಂದು ಸ್ಟಿಚ್ ಮಾಡಿರೋದಿದು ಅದು ಆಪೋಸಿಟಾಗಿ ನಾನು ಬ್ಲೌಸ್ ಪೀಸ್ ಕಲರ್ನ ಕೊಡ್ತಾ ಇದ್ದೀನಿ. ಆಮೇಲೆ ಮಧ್ಯೆ ಬೇಕಾದ್ರೆ ಪ್ಲೇನ್ ಇದೆ ಅಂದರೆ ಅಲ್ಲೊಂದೊಂದು ಏನಾದ್ರು ಡಿಸೈನ್ ಆಗಿ ಇವಾಗೆಲ್ಲ ಬೀಡ್ಸ್ಗಳೆಲ್ಲ ಸಿಗುತ್ತಲ್ಲ ಏನಾದರೂ ಇಟ್ಕೋಬೋದು, ಇಲ್ಲಾಂದರೆ ಹಾಗೆ ಪ್ಲೇನ್ ಆಗಿದ್ರೂ ಇಟ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನಿದು ಈ ರೀತಿ ಇವಾಗ ಎಕ್ಸ್ಟ್ರಾ ಏನಿದೆ ಬಟ್ಟೆ ಅದನ್ನು ತೆಗೆದುಬಿಟ್ಟು ಇದನ್ನು ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ. ಅದನ್ನು ಪೈಪಿಂಗ್ ಥರನಾದರೂ ಮಾಡ್ಕೊಳ್ಳಿ, ಇಲ್ಲ ಸುಮ್ಮನೆ ಫೋಲ್ಡ್ ಮಾಡಿಕೊಂಡ್ರು ಒಂಥರ ಚೆನ್ನಾಗಿರುತ್ತೆ ಡಿಸೈನು. ನೀಟಾಗಿ ಫೋಲ್ಡ್ ಮಾಡಿ ಡಬ್ಬ ಸ್ಟಿಚ್ ಹಾಕ್ಕೊಳ್ಳಿ. ನಾನು ಇದನ್ನು ಡಬ್ಬ ಸ್ಟಿಚ್ ಮಾಡಿದ್ದೀನಿ. ಮತ್ತು ಇದು ಪಾಕೆಟ್ ಥರ ಈ ರೀತಿ ಡಿಸೈನ್ ಮಾಡ್ಕೋಬೇಕು. ಇದೇನಿದೆ 2 ಇಂಚು ಕಟ್ ಮಾಡ್ಕೊಂಬಿಟ್ಟು ಅಗಲ 2 ಇಂಚು ಉದ್ದ 2 ಇಂಚು ಈ ಪಾಕೆಟ್ ಥರ ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ಒಂದಷ್ಟು ಪೀಸ್ಗಳನ್ನ ಸ್ಟಿಚ್ ಮಾಡ್ಕೋಬೇಕು ಎಲ್ಲನು ಈ ರೀತಿ. ಇವಾಗ ಇದನ್ನು ನಾವು ಎಲ್ಲಿ ಸ್ಟಿಚ್ ಮಾಡಬೇಕಪ್ಪ ಅಂದರೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಕೆಳಗಡೆ ಆಲ್ರೆಡಿ ಇದನ್ನು ಸ್ಟಿಚ್ ಮಾಡಿದ್ದೀನಿ ನಾನು. ಇವಾಗ ಇದಕ್ಕೆ ಇಲ್ಲಿ ಕೆಳಗಡೆ ಅಟ್ಯಾಚ್ ಮಾಡ್ಕೋಬೇಕಷ್ಟೇ, ಏನು ನಾವು ಪಾಕೆಟ್ ಥರ ಮಾಡಿದ್ದೀವಿ ಅದನ್ನು ಇಲ್ಲಿ ಕೆಳಗಡೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದಷ್ಟೇ. ನಾವಿಲ್ಲೇನು ಕಂಕ್ಳ ಹತ್ರ ಇಲ್ಲಿ ಡಿಸೈನ್ ಮಾಡಿದ್ದೀವಲ್ಲ ನೋಡ್ಕೋಬೇಕು, ಅಲ್ಲಿಂದ ಆ ಡಿಸೈನ್ ಕವರ್ ಆಗುತ್ತಲ್ಲ ಅಲ್ಲಿಂದ ಕೆಳಗಡೆಯಿಂದ ಅದನ್ನು ಅಟ್ಯಾಚ್ ಮಾಡ್ಕೊಂತ ಬರಬೇಕು. ಅದೇನು ಪೀಸ್ ಹಾಕಾಗಿಲ್ಲ ಅಂದರೆ ಒಂಚೂರು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಲ್ಲೇ ಫೋಲ್ಡ್ ಮಾಡಿನೂ ಸ್ಟಿಚ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಒಂಚೂರು ಹೆಚ್ಚಾಗಿ ಮಾಡಿಕೊಂಡ್ರೆ ತಿರ್ಗಿ ಆಮೇಲೆ ಫೋಲ್ಡ್ ಮಾಡಿ ಇಟ್ಕೊಳ್ಳೋದು ತಪ್ಪುತ್ತೆ. ಈಗ ಒಂದೇ ಲೆವೆಲ್ಗೆ ಒಂದೇ ಸಮನಾಗಿ ಇಟ್ಕೊಂಡು ಅದನ್ನು ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ. ಇದು ನಾನು ಆಲ್ರೆಡಿ ಮೇಲೆ ಸ್ಟಿಚ್ ಮಾಡಿದ್ದೀನಿ, ಕೆಳಗಡೆ ನೋಡಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಇದು ಡಿಸೈನು, ಈ ಡಿಸೈನ್ಗೆ ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ, ನಾನು ಸ್ವಲ್ಪ ದೊಡ್ಡದಾಗಿ ಹೋಗಿದೆ ಅದು. ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಇದು 1 ಇಂಚಿಗೆ ರೆಡಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಅದನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡಿ. ನಾನು ಸಾಕಾಗಿಲ್ಲ ಅಂದ್ಬಿಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ಕೈಯಲ್ಲೇ. ಇವಾಗ ಸ್ಟಿಚ್ ಆದಮೇಲೆ ಆ ಕಡೆ ಈ ಕಡೆ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡಿ. ಇಷ್ಟೇ ಇದು. ಈ ರೀತಿ ಆರಾಮಾಗಿ ಪ್ಯಾಚ್ ವರ್ಕ್ ಡಿಸೈನ್ನ ಮಾಡ್ಕೋಬೋದು. ಸ್ವಲ್ಪ ಕ್ಯಾನ್ವಾಸ್ ನೀಟಾಗಿ ಕಟ್ ಮಾಡ್ಕೊಂಬಿಟ್ರೆ ಸ್ಟಿಚಿಂಗ್ ಎಲ್ಲ ಆರಾಮಾಗಿ ಮಾಡ್ಕೋಬೋದು, ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಇದರಲ್ಲಿ ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಮಾಡ್ಬೋದು. ಈ ಶೇಪಲ್ಲೇ ಇನ್ನೂ ಪಾಕೆಟ್ ಡಿಸೈನು ಇಲ್ಲ ಇನ್ನು ಬೇರೆ ಬೇರೆ ಡಿಸೈನು ಮಾಡ್ಬೋದು. ಇದು ಈ ಥರ ಈ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಎರಡು ಕಡೆಯೂ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಸೀರೆ ಪೀಸು ನನಗೆ ಸಾಕಾಗಲ್ಲ ಅಂದ್ಬಿಟ್ಟು ನಾನು ಎಕ್ಸ್ಟ್ರಾ ಪೀಸ್ ತಂದಿದ್ದೀನಿ. ಅದು ಸೀರೆಯಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಕೆಳಗಡೆ ಮೇಲೆಲ್ಲ ಸಾಕಾಗೋದಿಲ್ಲ ಅಲ್ವಾ, ಅದಕ್ಕೆ 1/2 ಮೀಟ್ರ್ ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಇದು ಡಿಸೈನ್ ರೆಡಿ ಮಾಡಿರೋದು. ಈ ರೀತಿ ಎಕ್ಸ್ಟ್ರಾ ಬಟ್ಟೆನ ತೆಗೆದ್ಬಿಡ್ಬೇಕು ನೀಟಾಗಿ ತೆಗೆದ್ಬಿಟ್ಟು. ಆ ಕಡೆಯೂ ಅಷ್ಟೇ, ಎರಡು ಕಡೆಯೂ ಫೋಲ್ಡ್ ಮಾಡಿಕೊಂಡ್ರೆ ಈ ಡಿಸೈನ್ ರೆಡಿ ಆಗುತ್ತೆ. ಆರಾಮಾಗಿ ಸ್ಟಿಚ್ ಮಾಡಿಕೊಂಡು ಮಾಮೂಲಿ ಡಾಟ್ ಪಾಯಿಂಟು ಕೆಳಗಡೆ ಫೋಲ್ಡಿಂಗ್ ಮಾಡಿದ್ರೆ ಫೋಲ್ಡಿಂಗ್ ಮಾಡ್ಕೋಬೋದು, ಇಲ್ಲಾಂದರೆ ಎಮ್ಮಿಂಗ್ ಮಾಡ್ತೀವಿ ಅಂದರೆ ಎಮ್ಮಿಂಗ್ ಮಾಡ್ಕೋಬೋದು ನೋಡಿ. ಎರಡು ಕಡೆ ನಾನು ಆರಾಮಾಗಿ ಮಾಡಿದ್ದೀನಿ. ಆಮೇಲೆ ಇಲ್ಲಿ ನಾವು ಪಾಕೆಟ್ ಥರ ಇಟ್ಟಿದ್ದೀವಿ, ಅಲ್ಲಿಗೆ ಒಂದೊಂದು ಮಣಿ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸೈಡಿ ನೀವು ಆರ್ಮಲ್ ರೌಂಡು ಮತ್ತು ಕೆಳಗಡೆ ಎಲ್ಲ ಪ್ಲೇನ್ ಅನ್ಸಿದ್ರೆ ಬೇಕಂದರೆ ಅದರ ಮೇಲೆ ಒಂದೊಂದು ಬೀಡ್ಸು ಇಲ್ಲ ಬಟನ್ಸ್ ಬರುತ್ತೆ, ತೆಗೆದು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು ಫ್ರೆಂಡ್ಸ್. ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.